ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಸಿರಾ ನಗರದ ನಗರಸಭೆ ಕೂಗಳತೆ ದೂರದಲ್ಲೇ ಇರುವ ಸರ್ಕಾರಿ ಉರ್ದು ಶಾಲೆಯ ಅವ್ಯವಸ್ಥೆಯ ಬಗ್ಗೆ ನಗರಸಭೆ ನಿರ್ಲಕ್ಷ್ಯ. ತುಮಕೂರು ಜಿಲ್ಲೆ ಸಿರಾ ನಗರದ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿ ಪ್ರತಿ ಮಂಗಳವಾರ ಸಂತೆ ನಡೆಯಲಿದ್ದು, ಇದರಿಂದ ಶಾಲಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದಂತಾಗಿದೆ. ರಾತ್ರಿಯ ಸಮಯದಲ್ಲಿ ಕುಡುಕರ ಹಾವಳಿಯಿಂದ ಶಾಲಾ ಸ್ವಚ್ಛತೆ ಹಾಳಾಗಿದೆ ಮತ್ತು ಶಾಲಾ ಆವರಣದಲ್ಲಿ ಸೊಳ್ಳೆ ಅತಿಯಾಗಿರುವುದರಿಂದ ಶಾಲಾ ಮಕ್ಕಳು ಕಟ್ಟಡದ ಹೊರಗೆ ಬಂದು ಮರದ ಕೆಳಗೆ ಪಾಠ ಕೇಳುವಂತಾಗಿದೆ. ಶಾಲೆಯ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಶಾಲೆಯಲ್ಲಿ 6ರಿಂದ 10ನೇ ತರಗತಿವರೆಗೆ ಪಾಠ ಪ್ರವಚನಗಳು ನಡೆಯುತ್ತಿದ್ದು, ಒಟ್ಟು 130 ಮಕ್ಕಳು, 7 ಜನ ಶಿಕ್ಷಕರು ಇರುತ್ತಾರೆ. ಈ ಶಾಲೆಯ ಪ್ರಧಾನ ಮುಖ್ಯ ಶಿಕ್ಷಕರಾಗಿ ಶ್ರೀಮತಿ ಗುಲಾಬಿ ಕಾನಂರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಾಲೆಯ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಅನೇಕ ಬಾರಿ ನಗರಸಭೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲವೆಂದು ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಆರೋಪಿಸಿದರು. ಮಾಹಿತಿ ತಿಳಿದ ಕೂಡಲೇ ಸಿರಾ ನಗರ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಆದ ರಂಗಶಾಮಯ್ಯರವರು ಸ್ಥಳಕ್ಕೆ ಭೇಟಿ ನೀಡಿ ಕುಡುಕರ ಹಾವಳಿ ಹಾಗೂ ಯಾವುದೇ ಅಹಿತಕರ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಾಗಿ ಭರವಸೆ ನೀಡಿದರು. ನಗರಸಭೆ ಅಧ್ಯಕ್ಷರಾದ ಅಮನುಲ್ಲಾ ಖಾನ್ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ಶಾಲಾ ಆವರಣಕ್ಕೆ ಭೇಟಿ ನೀಡಿ ಕೊಠಡಿಗಳ ಸುತ್ತಮುತ್ತ ಇರುವ ಗಲೀಜು ಹಾಗೂ ತ್ಯಾಜ್ಯ ವಸ್ತುಗಳನ್ನು ವೀಕ್ಷಿಸಿ ಕೂಡಲೇ ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಲು ಆದೇಶ ನೀಡಿರುತ್ತಾರೆ. ಇವಾಗ ಒಂದು ಕೆಲಸ ಕೇಳಿದೆ, ಇಲ್ಲಿ ಉರ್ದು ಸ್ಕೂಲ್ ಹತ್ರ, ಉರ್ದು ಸ್ಕೂಲ್ ಹತ್ರ ಗಲೀಜುಗಳು ಮಾಡ್ಕೊಂಡು ಹಾ ಅಲ್ಲ ರೀ, ಸರ್ಕಾರದ್ದು ಅಂದ್ರೆ ಅಷ್ಟೊಂದು ನೆಗ್ಲೆಕ್ಟ್ ಏನ್ರಿ ಜನಗಳಿಗೆ? ಇಡೀವಾಗ ಮಾಡಿಲ್ಲ, ಫುಲ್ ಜಾಗ ಕೊಟ್ಬಿಡ್ರಿ ಇದು ಕಸ ಹಾಕಕ್ಕೆ. ಅವ್ನು ಈ ಕಡೆ ಸೈಕಲ್ ಅವ್ನು ಯಾರು ಸರ್ ಈ ಕಡೆ ಇಲ್ಲಿ ಎಂಟು ದಿನ ಸಂತೆ ಆಗುತ್ತೆ. ಬಾತ್ರೂಮ್ ಅಲ್ಲಿ ಎಲ್ಲ ಒಳ್ಳೆ ಮತ್ತೆ ವಾಸನೆ, ಇಲ್ಲಿ ಹಿಂದ್ಗಡೆ ಎಲ್ಲ ರಿಸರ್ಚ್ ಮಾಡ್ಬಿಡ್ತಾರೆ, ವಾಸನೆ ಬರ್ತೈತೆ. ಇಲ್ಲಿ ಕೂತ್ಕೊಂಡಕ್ಕಾಗಲ್ಲ, ಪಾಠ ಮಾಡೋಕ್ಕಾಗಲ್ಲ, ವಾಸನೆ ಬರುತ್ತೆ, ಸೊಳ್ಳೆ ಬರುತ್ತೆ ಎಲ್ಲ. ಇಲ್ಲಿ ಒಳಗಡೆ ಕೂತ್ಕೊಂಡ್ತೀವಿ ವಾರದಲ್ಲಿ, ಇಲ್ಲಿ ಎಲ್ಲ ಸೊಳ್ಳೆ ಎಲ್ಲ ಕಸಗಳು ಎಲ್ಲ ಆಗ್ತಾ ಇದ್ದಾರೆ, ಸಂತೆ ಆಗ್ತಿದೆ. ಇನ್ನ ಎಲ್ಲ ಹಿಂದೆಗಳೇ ಎಲ್ಲ ಗಲೀಜು ಆಗ್ತಾ ಇದ್ದಾರೆ, ರೀಸರ್ಚ್ ಮಾಡ್ತಾ ಇದಾರೆ. 8 ದಿನ ಎಂತಿರ ಸಂತೆ ಆಗ್ತಿದೆ, ಹೊರಗಡೆ ಕುತ್ಕೊಂಡಿದ್ದಾರೆ ನಾರು ನೋಡು. ಇಲ್ಲಿ ತುಂಬಾ ಸೊಳ್ಳೆಗಳ ಕಾಟ ಇದೆ, ಕ್ಲಾಸ್ ರೂಮ್ ಒಳಗೆ ಕುಕಮಕ್ಕಾಗಲ್ಲ. ಒಂದು ವಾರದಿಂದ ನಾವು ಹೊರ ಕುಕೊಂಡು ಪಾಠ ಕೇಳ್ತಿದ್ದೀವಿ. ಆ ಕಡೆ ಈ ಕಡೆ ಹಿಂದೆ ಎಲ್ಲ ರೀಸೆಸ್ ಮಾಡಿ ಫುಲ್ ಗಲೀಜು ಮಾಡ್ತಿದ್ದಾರೆ, ತುಂಬ ಗಲೀಜು ಮಾಡ್ತಿದ್ದಾರೆ. ನಮಗೆ ಸೊಳ್ಳೆಯಿಂದ ಕಾಟದಿಂದ ತಡೆಯೋಕ್ಕಾಗ್ತಿಲ್ಲ. ಒಂದು ವಾರದಿಂದ ಬಿಸಿಲಲ್ಲಿ ಕುಕೊಂಡು ಪಾಠ ಕೇಳ್ತಿದ್ದೀವಿ. ಇಲ್ಲಿ ಸಂತೆ ಆಗುತ್ತೆ, ಫುಲ್ ತರಕಾರಿ ಎಲ್ಲ ಸೇದೆಲ್ಲ ತರಕಾರಿ ಇಲ್ಲೇ ಎಲ್ಲ ಕೊಳ್ತಿರೋದು ಕೊಳ್ತಿರೋದು ಎಲ್ಲ ಇಲ್ಲೇ ಹಾಕೋಗ್ತಾರೆ, ತುಂಬ ಗಲೀಜು ಮಾಡ್ತಾರೆ. ಸೊಳ್ಳೆಯಿಂದ ತಡೆಯೋಕ್ಕಾಗಲ್ಲ, ಏನೂ ಇಲ್ಲ. ಇಲ್ಲಿ ಫುಲ್ ಒಂದು ಮಂಗಳವಾರ ಸಂತೆ ಮಾಡ್ತಾರೆ, ಎಲ್ಲ ಗಲೀಜು ಮಾಡ್ತಾರೆ ಇಲ್ಲಿ.
ಶಿರಾದ್ದು ಇಲ್ಲಿ ಬಹಳಷ್ಟು ವರ್ಷಗಳಿಂದ ವ್ಯವಸ್ಥೆ ಆಗುತ್ತಿದೆ. ಆ ಡಿಪಾರ್ಟ್ಮೆಂಟ್ನವರು ಬಹಳಷ್ಟು ಅನುಕೂಲ ಮಾಡಿಕೊಟ್ಟರು ಸಹ ಸಾರ್ವಜನಿಕರು ಇದಕ್ಕೆ ಸರಿಯಾಗಿ ಸಹಕರಿಸ್ತಾ ಇಲ್ಲ. ಶಾಲಾ ಕಾಂಪೌಂಡ್ ಮುಖ್ಯವಾಗಿ ಆಗಬೇಕು. ಕಾಂಪೌಂಡ್ ಆದರೆ ಎಲ್ಲದಿಂದ ಸಂತೆ ಒಂದು ತೆರವುಗೊಳಿಸಬೇಕು. ಈ ಬಗ್ಗೆ ಜನಪ್ರತಿನಿಧಿಗಳು ಆಮೇಲೆ ಅಧಿಕಾರಿಗಳು ಗಮನವಹಿಸಬೇಕಾಗ್ತದೆ. ಭಾಳಷ್ಟು ಇಲ್ಲಿ ಸಮಸ್ಯೆ ಇರೋದ್ರಿಂದ ಹಿಂದಿಗಡೆ ಎಲ್ಲ ಗಲೀಜನ್ನ ತಂದು ಆಗ್ತಾ ಇರ್ತಾರೆ. ಅದೇನಾಗ್ತದೆ ಅಂದರೆ ಸೊಳ್ಳೆಗಳು ಬರ್ತವೆ, ಗಲೀಜಿಂದ ಮಕ್ಕಳಿಗೆ ವಾಸನೆ ಬರ್ತದೆ, ಮಕ್ಕಳು ಸರಿಯಾಗಿ ಪಾಠ ಕೇಳೋದಕ್ಕಾಗಲಿಲ್ಲ, ಶಿಕ್ಷಕರು ಸರಿಯಾಗಿ ಪಾಠವನ್ನು ಮಾಡೋಕ್ಕಾಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ನಾನು ಮಕ್ಕಳ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಬೇಗ ಸಂತೆಯನ್ನು ತೆರವುಗೊಳಿಸಿ ಕಾಂಪೌಂಡನ್ನು ನೋಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಮಾಡಿಕೊಡ್ಬೇಕು. ಕಾಂಪೌಂಡ್ ಇಲ್ಲಾಂದರೆ ಏನಾಗ್ತದೆ, ಸಂಜೆ ಹೊತ್ತು ಎಲ್ಲ ಚಟುವಟಿಕೆಗಳು ಇಲ್ಲಿ ಬರ್ತವೆ, ಹುಡುಗರು ಬರ್ತಾರೆ, ಆಮೇಲೆ ಬೇರೆ ಸಾರ್ವಜನಿಕರು ಬಂದು ಇಲ್ಲೇ ಮಲಿಕೊಳ್ತಾರೆ. ಹಾಗಾಗಿ ಬೆಳಗ್ಗೆ ಎದ್ದು ತುಂಬ ಗಲೀಜು ಮಾಡಿರ್ತಾರೆ, ಮಕ್ಕಳಿಗೆ ಒಂಥರ ಅಸಹಾಯ ಆಗ್ತದೆ. ಆ ದೃಷ್ಟಿಯಿಂದ ದಯವಿಟ್ಟು ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಇಲ್ಲಿ ಸೌಲಭ್ಯಗಳನ್ನು ಅಂದರೆ ಸಂತೆ ತೆರವುಗೊಳಿಸುವಂಥದ್ದು, ಕಾಂಪೌಂಡ್ ಮಾಡುವಂಥದ್ದು ಇಷ್ಟ ಆದರೆ ಈ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ಅವ್ಯವಸ್ಥೆ ಆಗ್ತದೆ ಸರ್. ನಗರಸಭೆ ನೀವು ಕ್ಲೀನಿಂಗ್ಸ್ ಎಲ್ಲ ನೋಡಿದ್ದೀರಿ. ನಾಳೆ ನಾನು ಎಲ್ಲ ಕ್ಲೀನಿಂಗ್ ಬಗ್ಗೆ ನಾಳೆಯಿಂದಾನೆ ನಾನು ಎಚ್ಚರಿಕೆ ತಗೊಂಡು ಜೆಸಿಬಿ ತಂದು ಕ್ಲೀನಿಂಗ್ ಮಾಡಿಸ್ತೀನಿ. ಈಗ ರಿಮೂವ್ ಮಾಡಿಸೋದು ಪ್ರಜ್ಞೆ ಅಂಗಡಿ ಅದೆಲ್ಲ ತಗೊಂಡಷ್ಟು ದಾಖಲೆ ಕೊಟ್ಟಿದ್ದಾರೆ, ನಾಳೆ ಕರೆಸಿ ಮಾತಾಡಿ ಅವರಿಗೆ ರಿಮೂವ್ ಮಾಡಿಸ್ಕೊಡ್ತೀವಿ ಅಂತ. ಕ್ಲೀನಿಂಗ್ ಬಗ್ಗೆ ನಾವು ಅದು ಭಾಳ ಜವಾಬ್ದಾರಿಯಿಂದ ನಾಳೆ ತಾನೆ ನಮ್ಮ ನಗರದಲ್ಲಿ ಜೆಸಿಬಿ ತಂದು ಕ್ಲೀನಿಂಗ್ದು ವ್ಯವಸ್ಥೆ ಮಾಡ್ತೀನಿ. ಮಕ್ಕಳಿಗೆ ತೊಂದರೆ ಆದಮೇಲೆ ಕ್ಲೀನಿಂಗ್ ಬಗ್ಗೆ ನಾನು ಅಂಗಡಿ ಅಂಗಡಿಗೂ ನಮ್ಮ ಸಕಲಿಸ್ತಾರೆ ಸರ್ ಹೇಳಿದ್ದಾರೆ, ತಕ್ಷಣ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆ ತೆರವುಗೊಳಿಸ್ತೀವಿ ಅಂತ ಹೇಳಿ. ಆಮೇಲೆ ಕಾಂಪೌಂಡ್ ವ್ಯವಸ್ಥೆನೂ ನಮ್ಮದು ನಗರಸಭೆ ಫಂಡಿಂದ ಕಾಂಪೌಂಡನ್ನು ಬೇಕು ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಇಷ್ಟು ಸರ್, ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಈ ಕಡೆ ಗಮನ ಹರಿಸಿಲ್ವಾ ಸರ್ ನಗರಸಭೆ? ಇಲ್ಲ, ಹೆಲ್ತ್ ಇನ್ಸ್ಪೆಕ್ಟರ್ ವಾರ ಮಂಗಳವಾರ ಸಂತಾಗೋಷ್ಠಿಯಲ್ಲಿ ಬುಧವಾರ ಬಂದು ಕ್ಲೀನ್ ಮಾಡ್ತಾರೆ. ಅಲ್ಲೂ ಈಗ ಜಾಸ್ತಿ ಕಸ ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಇದ್ದಾರೆ ಪಕ್ಕದಲ್ಲಿರುವ ಶಾಲೆ ಆವರಣದಲ್ಲೇ ಗುಜರಿ ಅವರು ಅವರು ಇವರೆಲ್ಲ ಅಂಗಡಿಗಳು ಟೈಪ್ ಮಾಡ್ಕೊಂಡು ಎಲ್ಲ ಹೆಚ್ಚಕ್ಕೆ ವ್ಯವಸ್ಥೆ ಮಾಡಿದ್ವಿ. ನಗರಸಭೆ ನಾಚಿಕೆ ಆಗ್ಬೇಕು. ಇದು ಸರ್ಕಾರಿ ಸ್ಕೂಲು, ಆ ಸ್ಕೂಲ್ ಜಾಗದಲ್ಲಿ ನೀವು ಸಂತೆ ಇದು ಮಾಡ್ತಾ ಇದ್ದೀರಾ, ಅದರಿಂದ ಶುಲ್ಕ ವಸೂಲಿ ಮಾಡ್ತೀರಾ. ಪುರಸಭೆಯಿಂದ ನಗರಸಭೆ ಆಯಿತು, ಸೀದಾ ಅಪ್ಗ್ರೇಡ್ ಆಗ್ತಾ ಇತ್ತು. ನಗರಸಭೆನವರು ಇದುವರೆಗೆ ಸಂತೆಗೆ ಇದು ಮಾಡಿದ್ರೆ ನಾಚಿಕೆ ಅಲ್ವ ರಾಸ. ಭಾಳ ವರ್ಷದಿಂದ ಆಗಿದೆ. ರೆಸೊಲ್ಯೂಷನ್ ಒಂದು ಮಾಡಿದ್ವಿ ಸಂತೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ರೆಸೊಲ್ಯೂಷನ್ ಎರಡು ಮೂರು ಸಲ ಮಾಡಿದ್ವಿ. ಅದು ಯಾವುದೋ ನಾವು ಜಾಗ ನೋಡಿ ಆದಷ್ಟು ಸ್ಕೂಲ್ ಜಾಗಕ್ಕೆ ಬಿಟ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಇದು ಸುಮಾರು ದಿವಸದಿಂದನೂ ಹಂಗೆ ಆಗ್ತಾ ಇದೆ. ಖಾನ್ ಸಾಬ್ ಇದ್ದಾಗ ಹಂಗೆ ಹೇಳಿದ್ರು, ಅವ್ರ ಮಕ್ಕಳು ಬಂದಾಗ ಅದನ್ನೇ ಹೇಳ್ತಾವ್ರೆ. ಸರಿಗ ಮೊನ್ನೆ ಡಿ ಸಿ ಅವರು ಸೂಕ್ತ ಜಾಗ ಹುಡುಕಿ ಸಂತೆಗೆ ಸ್ಕೂಲ್ ಆವರಣದಲ್ಲಿ ಬೇಡ ಅಂತ ನಿಮ್ಗೆ ಗಮನಿಸ್ತಂದಿದ್ದಾರೆ. ನೀವೇನ ಏನ್ ಹೇಳ್ತೀರ? ಅದೇ ನಾವು ಅದಕ್ಕೆ ಹುಡುಕ್ತಾ ಇದೀವಿ. ಚಂಗಾವರ್ ರೋಡ್ ಅಲ್ಲಿ ನಮ್ದು ಒಂದೂವರೆ ಎಕರೆ ಜಾಗ ಇದೆ ದೇವಸ್ಥಾನ ಚಂಗಾವರ್ ರೋಡ್ ಅಲ್ಲಿ, ಅಲ್ಲಿ ಶಿಫ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದು ಡಿ ಸಿಗೆ ಕಳಿಸ್ತೀವಿ, ಬಂದು ಮಾದರಿ ಮಾಡಿ ಶಿಫ್ಟ್ ಮಾಡಿ ಅಂದ್ರೆ ತಕ್ಷಣ ನಾವು ಶಿಫ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಹೈವೇನೂ ಸಿಗಲ್ಲ, ಅದಕ್ಕೆ ನ್ಯಾಷನಲ್ ಹೈವೇನು ಚಂಗಾವರ್ ರೋಡ್ ಅಲ್ಲಿ ನಾವೊಂದೂವರೆ ಎಕರೆ ದೇವಸ್ಥಾನ ಹತ್ರ ಜಾಗ ಇದೆ, ಅಲ್ಲಿ ಶಿಫ್ಟ್ ಮಾಡೋಣ. ತುಂಬ ವರ್ಷಗಳಿಂದ ಇರೋವಂಥದ್ದು ಇತಿಹಾಸ ಸ್ಕೂಲ್ ಒಂದು. ಆಮೇಲೆ ತುಂಬ ಅಧ್ಯಕ್ಷರುಗಳು ಚೇಂಜ್ ಆಗಿದ್ದಾರೆ, ಎಲ್ಲರೂ ಈ ಥರ ಭರವಸೆ ಕೊಡ್ತಾರೆ. ಈ ಸ್ಕೂಲ್ಗೆ ಯಾವುದೋ ಒಂದು ಪುಲಿಸ್ ಸ್ಟಾಪ್ ಹಾಕಿರೋಲ್ಲ.
ಅಧ್ಯಕ್ಷ ಆದ್ರೆ ಈಗ ನೀವೇನಾಗುತ್ತೆ ನೀವು ಪಕ್ಷ ತಂದ್ಬಿಡ್ತೀರಾ, ನಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ, ನಮ್ಮ ಪಕ್ಷ ಅಧಿಕಾರದಲ್ಲಿಲ್ಲ ಅಂತ. ಬಟ್ ಹಂಗಂದ್ರೆ ಆಗುತ್ತೆ ಸರ್, ಯಾವ್ದೇ ನಮ್ಮ ಕೆಲಸ ಆಗ್ಬೇಕಲ್ಲ ಸರ್. ಸ್ಕೂಲ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಎಲ್ಲರೂ ಸೇರಿ ಮಾಡೋದ್ಕಿಂತ ಕರ್ನಾಟಕ ರಕ್ಷಣೆ ಎಲ್ಲ ಸೇರಿ ಮಾಡೋ ಕೆಲಸ ಇದೆ. ಇದರಲ್ಲಿ ರಾಜಕೀಯ ತಂದು ರಾಜಕೀಯ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೇಕು, ಕ್ಲೀನಾಗಿ ಆಗ್ಬೇಕು. ಅದು ಸರ್, ಇದು ಕ್ಲೀನಿಂಗ್ ಆಗೋದು ಮುಖ್ಯ ಅಲ್ಲ ಸರ್, ಮತ್ತೆ ಅದು ರಿಪೀಟ್ ಆಗಬಾರ್ದು. ನಗರಸಭೆ ವತಿಯಿಂದ ನಾವು ಕಾಂಪೌಂಡ್ ಗೋಡೆ ಮತ್ತು ಒಂದು ಗೇಟ್ ಮಾಡಬೇಕು. ಈ ಸರಿ 5ನೇ ತಾರೀಕು ಮೀಟಿಂಗ್ ಅದರಲ್ಲಿ ಹೋಗಿ ಅಪ್ರೂವ್ ಮಾಡಿ ವ್ಯವಸ್ಥೆ ಮಾಡಿ ಯಾವುದಾದ್ರು ಅದರಲ್ಲಿ ಹಾಕಿ ನಮ್ಮನ್ನು ಬಿಡುಗಡೆ ಮಾಡಿ. ಸಮಿತಿ ಅಧ್ಯಕ್ಷರು, ಇದು ಹೃದಯ ಭಾಗದಲ್ಲಿರುವ ಸ್ಕೂಲು, ಇದು ಭಾಳ ಪುರಾತನ ಕಾಲದಿಂದಲೂ ಇದೆ ಈ ಸ್ಕೂಲು. ಭಾಳಷ್ಟು ಜನ ಇಲ್ಲಿ ಹುಡುಗರು ಬಡ ವಿದ್ಯಾರ್ಥಿಗಳು ಬಂದು ಸ್ಕೂಲಲ್ಲಿ ಓದಿ ಪಾಸ್ ಆಗಿ ಮುಂದೆ ಹೋಗಿದ್ದಾರೆ. ಆದರೆ ಇದು ನಮಗೆ ರಾಜಕೀಯ ಆಗುತ್ತೆ, ನಗರಸಭೆಯವರಿಗೆ ಹೇಳ್ಕೊಳಕ್ಕಾದರೆ ಸುತ್ತಮುತ್ತ ತುಂಬ ಕಸ ಬಿದ್ದು ಅದನ್ನು ಕ್ಲೀನಿಂಗ್ ಮಾಡಿಲ್ಲ, ಎಲ್ಲರೂ ಬಂದು ಅದರಲ್ಲಿ ರೀಸಸ್ ಮಾಡಿ ಎಲ್ಲ ಮಕ್ಕಳಿಗೆ ಅನಾರೋಗ್ಯ ತಂದಿದ್ದಾರೆ. ಭಾಳಷ್ಟು ನಮಗೆ ಇವತ್ತು ನೋಡಿ ನಮಗೆ ಮನಸ್ಸಿಗೆ ಭಾಳ ನೋವಾಯಿತು. ಆದ್ದರಿಂದ ಈ ಫುಟ್ಪಾತ್ನಲ್ಲಿರೋ ಅಂಗಡಿಗಳನ್ನ ತೆರವು ಮಾಡಿದರೆ ವಿಶಾಲವಾಗಿ ಜಾಗ ಇರುತ್ತೆ, ಕಾಂಪೌಂಡ್ ಆಗ್ಬೋದು, ಯಾರೂ ಬರೋಲ್ಲ. ಈ ಮರೆ ಇರೋದ್ರಿಂದ ಬಂದು ಎಲ್ಲರೂ ಇಲ್ಲಿ ಶೌಚಾಲಯ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಅದನ್ನು ಫಸ್ಟು ಈ ಫುಟ್ಪಾತ್ನಲ್ಲಿರೋ ಅಂಗಡಿಗಳನ್ನ ತೆರವು ಮಾಡಿ ನಾವು ಮುಂಚೆಲೆ ಡಿ ಸಿ ಅವ್ರ ಹತ್ರ ಮಾತಾಡಿ ನಗರ ಪೊಲೀಸ್ ಠಾಣೆ ಇಲಾಖೆಯವರಿಗೆ ಒಂದು ನೋಟಿಸ್ ಕೊಟ್ಟು ಈ ಅಂಗಡಿಗಳನ್ನೆಲ್ಲ ತೆರವು ಮಾಡ್ಕೋಬೇಕು. ಬಡವರಿದ್ದಾರೆ, ಜೀವನ ಮಾಡೋಕ್ಕೆ ಅಂತ ಕಷ್ಟ ಆಗುತ್ತೆ ಅಂತ ಭಾಳ ಜನ ಹೇಳ್ತಾರೆ. ಆದರೆ ನಾವು ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋರಿಗೆ ಅಂಗಡಿಗಳನ್ನ ಕೊಡಿಸಿದ್ವಿ, ತೆಳ್ಳ ಗಾಡಿಯಲ್ಲಿ ಅವ್ರು ಜೀವನ ಮಾಡ್ಕೊಳ್ಳೋಕ್ಕೆ ನಾವೇನು ತೊಂದರೆ ಮಾಡಿಲ್ಲ. ಈ ರೀತಿಯಾಗಿ ತನ್ನದೇ ಆದಂಥ ಜಾಗ ಇಲ್ಲದಂತಲ್ಲಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಎಲ್ಲವನ್ನು ಮಾಡಿಕೊಂಡು ಗಲೀಜು ಮಾಡೋದು ಸ್ಕೂಲ್ ಪಕ್ಕದಲ್ಲಿ ಅಂದರೆ ನಮಗೂ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಆದ್ದರಿಂದ ಇದನ್ನು ಮಾನ್ಯ ಎಮ್ ಎಲ್ ಎವ್ರಿಗೂ ಸಹ ತಿಳಿಸಿ ಈ ಈ ಪೆಟ್ಟಿಗೆ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಒಂದು ಪರಿಗಣಿಸಿ ನಗರಸಭೆ ಅಧ್ಯಕ್ಷರು ಬಂದಿದ್ದಾರೆ ಇಲ್ಲಿ, ಇಲ್ಲಿ ಯಾವುದೇ ಒಂದು ಆಶ್ವಾಸನೆ ಆಗಬಾರ್ದು, ದಯವಿಟ್ಟು ಒಂದು ಇದನ್ನು ಕೆಲಸ ಮಾಡಿಕೊಡ್ಬೇಕು. ನಗರಸಭೆಯವ್ರಿಗೆ ಇದು ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರಿಗೂ ನಾಚಿಕೆ ಆಗಬೇಕು. ಇವತ್ತು ಈ ಸ್ಥಿತಿ ನೋಡಿದ್ರೆ ಇಲ್ಲಿ ಹೆಣ್ಮಕ್ಳು ಇರ್ತಾರೆ, ವಯಸ್ಸಿಗೆ ಬಂದರೆ ಹೆಣ್ಮಕ್ಳು ಬರ್ತಾರೆ, ಇಲ್ಲೇ ರೀಸಸ್ ಮಾಡ್ತಾರೆ, ಹೋಗ್ತಾರೆ. ಇದನ್ನು ಇವರೊಂದು ದಿನ ಕ್ಲೀನ್ ಮಾಡಿದ್ರೆ ಅದು ಮುಗಿಯಲ್ಲ. ಪ್ರತಿಯೊಬ್ಬರನ್ನು ಇದು ಜವಾಬ್ದಾರಿ ಒತ್ಕೋಬೇಕು, ಪ್ರತಿಯೊಬ್ಬರು ನೋಡಬೇಕು. ಯಾರೇ ಒಬ್ಬರು ಆ ತಪ್ಪು ಕೆಲಸ ಮಾಡ್ತಿರೋ ಒಂದು ಮುಂದೆ ಬರಬೇಕು, ಬೈಬೇಕು ಅವ್ರಿಗೆ. ಇದನ್ನು ಪ್ರತಿದಿನ ಯಾವಾಗ ಮಾಡ್ತೀವಿ ಅವಾಗ ಮಾತ್ರ ಇದೊಂದು ಸ್ವಚ್ಛತೆ ಆಗೋ ಕಾರಣ. ಆಮೇಲೆ ಸೊಳ್ಳೆ ಕುಳ್ಕಾಟ ತುಂಬ ಇದೆ, ದಯವಿಟ್ಟು ನಗರಸಭೆ ಅಧ್ಯಕ್ಷರು ಹೇಳ್ತಾ ಇದ್ದೀವಿ, ಒಂದು ಮೆಶ್ ವ್ಯವಸ್ಥೆ ಮಾಡಿಕೊಡ್ರಿ ಕಚೇರಿಯಲ್ಲಿ. ಮುಂದೆ ಏನು ಕಟ್ಟಡಗಳೆಲ್ಲ ಕುಸ್ತವಂಗಿದೆ, ಯಾವುದಾದ್ರೂ ಮಕ್ಕಳಿಗೆ ಅನಾಹುತ ಆದರೆ ಯಾರು ಜವಾಬ್ದಾರಿ ಅಲ್ಲ. ದಯವಿಟ್ಟು ಇದನ್ನೆಲ್ಲ ಪರಿಗಣಿಸಿ ಒಂದು ಸೂಕ್ತ ಒಂದು ಕ್ರಮ ಕೈಗೊಳ್ಬೇಕಾಗಿ ಕೇಳ್ತೀವಿ. ಶಿರಾ ತಾಲೂಕು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ದಿನಾಂಕ 29/11/2018 ಗುರುವಾರದಂದು ಶಿರಾ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಇವರ ವತಿಯಿಂದ ಭ್ರಷ್ಟಾಚಾರ ನಿಗ್ರಹ ಅರಿವು ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ಡಿವೈಎಸ್ಪಿ ರಘುಕುಮಾರ್ ರವರು ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಅಧಿಕಾರಿಗಳು ಹಾಗೂ ಸರ್ಕಾರಿ ಕಚೇರಿ ಅಧಿಕಾರಿಗಳಿಗೆ ಎಚ್ಚರಿಸಿದರು. ಮೇಲೆ ಹೌದಾ, ದಾಖಲಾತಿಗಳನ್ನ ಈಗ ನಿಮ್ದು ದಾಖಲಾತಿ ಇದ್ದು ಅವ್ರದ್ದು ದಾಖಲಾತಿ ಇತ್ತು ಅಂತ ಹೇಳಿದ್ರೆ ಪೊಲೀಸ್ ಏನ್ ಮಾಡೋದಿಲ್ಲ? ಅವ್ರ ದಾಖಲಾತಿ ಇದೆ ಸಣ್ಣ ಜಾಗ ಇದನ್ನ ಮುಖಾಂತರ ನಮಗೆ ಸರ್ವರಿಗೆ ಹೇಳಿದ್ರೆ ಅವರು ಗುರುತಿಸ್ತಾರೆ ಸರ್. ಸರ್ವರಿಗೆ ಆರ್ಡರ್ ಕೊಟ್ರೆ ತಾವು ಸರ್ವರು ಗುರುತಿಸ್ಕೊಡ್ತಾರೆ ಸಣ್ಣ ನನಗೆ. ಇದೆ ಸಣ್ಣ ಜಮೀನು, ಅದು CPI ಟೌನ್, PI ಟೌನ್ ಅಂತೇಳಿ ಬರ್ತಿದ್ನಲ್ಲ, ಅದ್ರ ಜೊತೆಯಲ್ಲಿ ತಹಸೀಲ್ದಾರ್ಗು ಹಾಕಿ, ಇಬ್ಬರಿಗೂ ತಹಸೀಲ್ದಾರ್ಗೆ ದಾಖಲಾತಿಗಳ ವಿಚಾರದಲ್ಲಿ ಎನ್ಕ್ವೈರಿ, ಪ್ರೊಟೆಕ್ಷನ್ ವಿಚಾರಕ್ಕೆ ಪೊಲೀಸ್ ಅವರು. ವ್ಯಾಜ್ಯರದಿಂದ ಸರ್ವೆ ಬಂದು ತಾವು ತೋರಿಸ್ಬಿಟ್ರೆ ಇದನ್ನ ಅವ್ರು ಒಪ್ಕೊಂತಾರೆ ಸ್ವಾಮಿ, ಅವ್ರು ಒಪ್ಕೊಂತಾರೆ ಜಾಗ ನೀನು ತೋರಿಸಿ ಆಡ್ಸ್ಕೊಂಡು ಬಿಡ್ತು ಅಂತ ವಾಪಸ್ ಮಾಡ್ತಾರೆ ಸ್ವಾಮಿ. ಹೌದು, ನೀವು ಮತ್ತೆ ಸರ್ವೆಗೆ ಯಾಕೆ ಹಾಕಿಲ್ಲ ಸ್ವಾಮಿ? ಇದು ಮಂಜೂರಾಗ್ತದೆ, ಮಂಜೂರು ಜಮೀನು. ಆಯ್ತಪ್ಪ, ಮಂಜೂರು ಜಮೀನು ಆದ್ರೆ ಸರ್ವೆ ಮಾಡಬಾರ್ದು ಅಂತ ಎಲ್ಲಿದೆ? ಜಾಸ್ತಿ ಜಮೀನು ಅದಕ್ಕೆ ಆರ್ಡರ್ ಬಂದಿಲ್ಲ ಸ್ವಾಮಿ, ಮಾಡಿಲ್ಲ ಸ್ವಾಮಿ. ನೀವು ಹಂಗಾದ್ರೆ ನಿಮ್ಮ ಹೆಸರಿನಲ್ಲಿ ಅದ್ರ ದಾಖಲಾತಿ ಇಲ್ಲ ಸ್ವಾಮಿ, ಪಾಣಿ ಇದೆ. ಅಲ್ಲ ಅಲ್ಲ ಅಲ್ಲ, ಮತ್ತೆ ಪಾಣಿ ಇದ್ದಾಗ ನೀವು ಸರ್ವೆ ಯಾಕೆ ಮಾಡಕ್ಕೆ ಹಾಕಿಲ್ಲ ಅಂತ ಕೇಳ್ತಾರೆ. ಒಂದಕ್ಕೆ ಬರಲ್ಲ ಅಂತಾರೆ ಸ್ವಾಮಿ ಸರ್ವೆ, ಒಂದು ಸರ್ವೆ ನಂಬರ್ಗೆ ನಿಮ್ಗೆ ಒಂದಕ್ಕೆ ಬರಲ್ಲ. ಅವ್ರು ಬರ್ಲಿ ಬಿಡ್ಲಿ, ನೀವು ಅಪ್ಲೈ ಮಾಡ್ಬೇಕಲ್ವಾ ಸರ್ವೆಗೆ? ಎಲ್ಲಿದೆ ಅದು ಕಾಪಿ? ಕಾಪಿ ಎಲ್ಲಿದೆ? ಮಾಡಿದ್ದೀವಿ ಕೊಡಿ. ಅವರು ತಿಂಗಳಿಗೆ ಬರೋದಿಲ್ಲ. ಅಪ್ಲೈ ಮಾಡಿರೋ ಕಾಪಿ ಕೊಡಿ, ಅವ್ರು ಯಾಕೆ ಬರಲ್ಲ ನಾನು ನೋಡ್ತೇನೆ. ನೀವು ಅಪ್ಲೈ ಮಾಡಿರೋ ಕಾಪಿ ಕೊಡಿ. ಮನೆಗಿದೆ
ಬೇಕಿದ್ರಿ ಅಂತ ಹೇಳಿದ್ರೆ ಸರ್ವೇದವರು ಬರೋದಂತೆ ಇಲ್ಲ, ನಿಮ್ ಫೀಸ್ ಕಟ್ಬೇಕಷ್ಟೇ, ಗವರ್ಮೆಂಟ್ ಸರ್ಕಾರದ ಫೀಸ್ ಇಷ್ಟು ಅಂತ ಇರತ್ತೆ, ಕಟ್ಟಿದ್ಮೇಲೆ ಅವ್ರು ಬರ್ಲೇಬೇಕು. ಸೀನಿಯರಿಟಿ ವೈಸ್ ಅಲ್ಲಿ ಮಾಡ್ತಾರೆ ಯಾವ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಯಾರು ಯಾರು ಸರ್ ಹತ್ತು ವರ್ಷದಿಂದ ಮಾಡಿದ್ದೀನಿ ಸರ್, ಹತ್ತು ವರ್ಷದಿಂದ ಮಾಡಿದ್ದೀನಿ ಸರ್, ನಾನು ಹತ್ತು ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀನಿ ನಾನು. ನೀವು ಆ ತರ ಹೇಳ್ಬೇಡಿ, ನೀವು ಮೂವ್ ಅಪ್ಲಿಕೇಶನ್ ಶುಡ್ ಬಿ ಮೂವ್ ಮ್ಯಾಕ್ಸಿಮಮ್ 15-20 ಡೇಸ್ ಒಳಗೆ ಯೂನಿಟ್ ಹೆಡ್ ಇಂದ ಕೂಡ ಅಪ್ಲಿಕೇಶನ್ಸ್ ಡಿಸ್ಪೋಸ್ ಆಗಬೇಕು. ಅಪಾರ್ಟ್ ಫ್ರಮ್ ಸಕಾಲಲ್ಲಿ ಕೆಲವು ಇರ್ತವೆ, 45 days ಇರುತ್ತೆ, 30 days ಇರುತ್ತೆ. ಆಸ್ ಪರ್ ಸಕಾಲಲ್ಲಿ ಇರುವಂತವು ಸಕಾಲ್ ಪೀರಿಯಡ್ ಒಳಗೆ ಡಿಸ್ಪೋಸ್ ಆಗಿರಬೇಕು. ರಿಮೈನಿಂಗ್ ಯಾವ ಇರ್ತವೆ, ಯಾವೇ ಅಪ್ಲಿಕೇಶನ್ಸ್ ಬರಲಿ, ಯಾವುದೇ ಫೈಲ್ಸ್ ಬರಲಿ, ವಿತ್ ಇನ್ 20 days. ನಮಗೆ ಜಾಯಿಂಟ್ ಡೈರೆಕ್ಟರ್ ಇದು ಗೌರ್ಮೆಂಟ್ ಅಲ್ಲ, ಇದು ಲೇಔಟ್ ಮಾಡಿದ್ಮೇಲೆ ಸರ್ಕಾರ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ, ಅವ್ರ ಪರ್ಸನಲ್ ಜಾಗ ಪರ್ಸನಲ್ ಓಕೆ. ಲೇಔಟ್ ಮಾಡಿದ್ಮೇಲೆ ಇಂತಿಷ್ಟು ಪ್ರದೇಶನ ಇರಲೇಬೇಕಲ್ವಾ? ಇದು ಒಂದು ಯಾರು ರಿಜಿಸ್ಟರ್ ಮಾಡಿರ್ತಾರಲ್ಲ ಅದೇನಾದ್ರೂ ಕಟ್ಟಿದ್ರೆ ಅಲ್ಲ, ನಾನೇ ಸೈಕಲ್ ಅವರು ರೆವಿನ್ಯೂ ಸೈಡ್ಸ್ ಅಲ್ಲಿ ಮಾಡಿಬಿಟ್ಟಿರೋ ಆಮೇಲೆ ನೋಡ್ರಿ ಇದು 8,000 ಲಾಸ್ಟ್ ಇದ್ದಂತರ ಇತ್ತು ಆರ್ಡರ್ ಮಾಡಿ. ಇವರು ಈಗ ಚೀಫ್ ಆಫೀಸರ್ ಇದ್ದಾರೆ, ಕಮಿಷನರ್ ಕಮಿಷನರ್ ಇದು ಸುಮಾರು 40 crore ಬೆಲೆ ಬಡ 40 crore. ನೀವು ಕೊಡಿ, ದಯವಿಟ್ಟು ನಾ ಮಾಡಿಸ್ತೀನಿ. ಅಕ್ಕ ಕೊಡಿ ಏನಿದೆ ಸರ್, ನಮ್ಗೆ ಹೇಳ್ತಾನೆ ಸರ್, 1 crore ಬೆಲೆ ಬಾಳ 4% 160/120 ಅದನ್ನ 4 ಭಾಗ ಮಾಡಿ ಮುಂದೆ ನೀರು ಕಚೇರಿಗಳಲ್ಲಿ ನಾವು ನೋಡಿದೀವಿ ಅವ್ರು ಯಾರು ಅವ್ರು ಏನ್ ಕೆಲಸ ಮಾಡ್ತಾರೆ ಅದು ಇದ್ದಾವೆ. ಆಮೇಲೆ ಮಾತಾಡ್ತೀನಿ ವಿಚಾರ. ಸೊ ಇಷ್ಟು ನೀವು ನಿಮ್ಮ ಕಚೇರಿಯಲ್ಲಿ ಮೇಂಟೈನ್ ಮಾಡ್ಬೇಕಾಗಿರೋದು. ಐ ಎಕ್ಸ್ಪೆಕ್ಟ್ 1 ಇನ್ವರ್ಡ್ ಅಂಡ್ ಔಟ್ವರ್ಡ್ ರಿಜಿಸ್ಟರ್, 2nd ಇನ್ ಟೈಮ್ ಎಂಟ್ರಿ, 3rd ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್, ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಅಪಾಯಿಂಟ್ಮೆಂಟ್ಸ್. ಯಾರೇ ಅಪ್ಲಿಕೇಶನ್ಸ್ ಬಂದು ಅದು ಅಪಾಯಿಂಟ್ಮೆಂಟ್ಗಳನ್ನು ತಗೊಳ್ಳಿ, ಅವರಿಗೆ ಕೊಡಬೇಕು. ಮತ್ತೆ ಡಿಸ್ಪೋಸು ಕೂಡ ಇನ್ ಟೈಮಲ್ಲಿ ಡಿಸ್ಪೋಸ್ ಆಗಬೇಕು. ನಾನು ನೆಕ್ಸ್ಟ್ ವಿಚಾರದಲ್ಲಿ ಬಂದಾಗ ಡಿಲೇ ಆಫ್ ಕ್ವಶನಲ್ಲಿ ನಮ್ಮಲ್ಲಿ ಕಂಪ್ಲೇಂಟ್ ಬಂತು ಅಂದರೆ ನಾನು ಐ ವಿಲ್ ರಿಜಿಸ್ಟರ್ಡ್ ಎ ಕೇಸ್. ಇದೆ ಯಾರು ಡಿಸ್ಪೋಸ್ ಮಾಡಿಲ್ಲ ದೇ ವಿಲ್ ಪನಿಶ್ ಅಕಾರ್ಡಿಂಗ್ ಟು ಲಾ. ಈ ಒಂದೇ ಉದ್ದೇಶಕ್ಕೆ ನಿಮ್ಗಳೆಲ್ಲರೂ ನಾನು ಇವತ್ತು ಕರೆಸಿ ಮಾತಾಡ್ತಾ ಇರೋದು. ನೆಕ್ಸ್ಟ್ ಮೀಟಿಂಗಲ್ಲಿ ನಿಮ್ಗಳ್ನ ಯಾರನ್ನೂ ನಾನು ಕರೆಯೋದಿಲ್ಲ. ಇನ್ನು ಯೂನಿಟ್ ಹೆಡ್ಸ್ ಯಾವುದು ಕಂಪ್ಲೇಂಟ್ಸ್ ಇರುತ್ತೆ ನಿಮ್ಮಲ್ಲಿ ನಮ್ಮ ವ್ಯಾಪ್ತಿ ಬರ್ದಲೇ ಇರೋದು, PC ಆಕ್ಟ್ ಅಂಡರಲ್ಲಿ ಬರ್ದಲೇ ಇರೋವಂಥ ಯಾವಾದ್ರೂ ಇದ್ದಾಗ ಯೂನಿಟ್ ಹೆಡ್ಸ್ನ ಕರೆಸ್ಬಿಟ್ಟು ಅವ್ರುಗಳಿಗೆ ನಾವು ಹೇಳ್ತೀವಿ ಎಂತಾದ್ರೂ ಇದೆ ಇಂತಿಂಥದ್ದು ಸಮಯಕ್ಕೆ ಲೆಟ್ರ್ ಬರ್ದಿರ್ತೀವಿ. ಕಾಮನ್ ಆಗಿ 15-20 days ಟೈಮ್ ಕೊಟ್ಟಿರ್ತೀವಿ. ಅವೆಲ್ಲರೂ ಲೀಗಲಿ ಇದ್ದು ಕೂಡ ನಿಮಗೆ ಯಾರಾದರೂ ಥ್ರೆಟ್ ಮಾಡ್ತಾರೆ ಆ ಥರದ್ದಿತ್ತು ಅಂದರೆ ಪ್ಲೀಸ್ ಲೆಟ್ ಮೀ ನೋ. ಆಯ್ತಲ್ವಾ? ನೀವು ಯಾರೋ ಒಂದು ಬ್ಲ್ಯಾಕ್ ಮೇಲ್ ಮಾಡಿದಂಗೆ ಅದು ಇಲ್ಲೀಗಲ್ ಆಗಿ ಕೆಲಸ ಮಾಡಿ ಅದು ಅಂದ್ರೆ ನೀವು ಯಾರು ಮಾಡೋದು ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಆ ಥರದ್ ಯಾವ್ದಾದ್ರು ಇನ್ಸಿಡೆಂಟ್ಸ್ ಅಂದ್ರೆ ನನಗೂ ಕೂಡ ನನ್ನ ಗಮನಕ್ಕೆ ತಗೋತಾರೆ. ಬಟ್ ನಾವು ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಿಮ್ಮ ಹತ್ರ ಸರ್ವಿಸ್. ಐ ಎಕ್ಸ್ಪೆಕ್ಟಿಂಗ್ ಎ ಗುಡ್ ಸರ್ವಿಸ್ ಫ್ರಮ್ ಯು ಆಲ್. ನೀವೇನಾದ್ರೂ ಹೇಳಲಿಕ್ಕೆ ಬಯಸಿದ್ರಿ ಅಥವಾ ನಿಮ್ದು ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಮಾತಾಡೋಣ, ಇಲ್ಲಾಂದ್ರೆ ಐ ಕ್ಯಾನ್ ವೈಂಡ್ ಅಪ್ ಅಫಿಷಿಯಲ್ ಮೀಟಿಂಗ್. ಮೂರು ಮುಖ್ಯ
ಪೇಪರ್ ಎಲ್ಲ ಕಲ್ಪಿಸಿ ಆಮೇಲೆ ಅದನ್ನು ಖಾತೆ ತಾತ ಕುತ್ಕೊಳ್ಳಿ ಯಜಮಾನ್ರೆ, ನಾನು ಕರೆಸ್ತೀನಿ, ಒಂದಾದ್ಮೇಲೆ ಒಂದು ಕರೆಸ್ತೀನಿ. ನಾನು ಸಹಿತ ಅಲಿನೇಷನ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಮಾಹಿತಿ ಅದು ಅಲ್ಲಿಗೆ ಅಲಿನೇಷನ್ ಅಲ್ಲ ಮಾಹಿತಿ ಇಲ್ಲ, ಆಗಿದೆ ಇಲ್ಲ ಆಗಿಲ್ಲ ಅಂತ ಕೊಡ್ಬೇಕು. ಆಗಿಲ್ಲ ಮಾಹಿತಿ ಇಲ್ಲ, ಬೇಕಾಗಿಲ್ಲ. ಅದಕ್ಕೆ ಆಗಿದೆಯಾ ಆಗಿಲ್ಲ ಆದ್ಮೇಲೆ ಅದಕ್ಕೊಂದು ಎಲ್ಲ ನಂಬರ್ ಬರ್ತಾರೆ, ಅದು ಬಂದೇ ಇಲ್ಲ ಅಂತ. ಅದಾದ ನಂತರದಲ್ಲಿ ಬಹಳಷ್ಟು ಕಡೆಯಲ್ಲಿ ನಮಗೆ ಕಂಪ್ಲೇಂಟ್ಸ್ ಬರೋದೇನು ಅಂತ ಹೇಳಿದ್ರೆ, ಸ್ಟಾಫ್ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ಟೈಮಲ್ಲಿ ಆಫೀಸಲ್ಲಿ ಇರೋದಿಲ್ಲ, ಬಂದಾಗ ಸಿಗೋದಿಲ್ಲ ಅನ್ನೋದು ಕಾಮನ್ ಅಲಿಗೇಷನ್. ಪ್ಲೀಸ್ ಕೀಪ್ ಎ ಮೂಮೆಂಟ್ ರಿಜಿಸ್ಟರ್ಸ್. ನಾನೇನು ಹೊಸದಾಗಿ ಹೇಳ್ತಲ್ಲ, ಇವೆಲ್ಲನೂ ರೂಲಲ್ಲಿ ಇರೋದು ಹೇಳ್ತಾ ಇದ್ದೀನಿ, ಹಳಬ್ರು ಯಾರಿದ್ದಾರೆ ಅವ್ರುಗಳು ಗೊತ್ತಿರತ್ತೆ. ಮೂಮೆಂಟ್ ರಿಜಿಸ್ಟರ್ಡಿ ಅವ್ರ ಹೆಸರು, ಯಾವ ಟೈಮ್ಗೆ ಅವರು ಹೋಗ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಅವರು ಹೊರಗೆ ಹೋಗ್ತಾ ಇದ್ದಾರೆ, ಹೋಗಿದ್ದ ಟೈಮು ಮತ್ತು ಯಾವಾಗ ಬಂದರು ಆ ಟೈಮು, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಹೊರಗಡೆ ಹೋಗಲಿಕ್ಕೆ, ಇಷ್ಟು ಕೂಡ ನಿಮ್ಮ ಯೂನಿಟ್ ಹೆಡ್ ಹತ್ರ ಇರಬೇಕದು. ನಂತರದಲ್ಲಿ ನಾವು ಈ ರೀತಿ ಒಂದನ್ನು ಕಂಪಲ್ಸರಿಯಾಗಿ ಎಲ್ಲರಿಗೂ ಹೇಳ್ತಾ ಇದ್ವಿ. ಪ್ಲೀಸ್, ನಾನು ಐ ರಿಕ್ವೆಸ್ಟ್ ಆಲ್ ದಿ ಮೀಡಿಯಾ ಪರ್ಸನ್ಸ್ ಆ್ಯಂಡ್ ಫ್ರೆಂಡ್ಸ್, ಇದು ಪ್ರತಿಯೊಂದು ಕಚೇರಿಯಲ್ಲಿ ಪ್ರತಿಯೊಬ್ಬರು ಕೇಸ್ ವರ್ಕರ್ ಯಾರಿದ್ದಾರೆ ಅವ್ರ ಹಿಂದ್ಗಡೆಗೆ ಈ ಥರದ ಸ್ಟಿಕ್ಕರ್ಸು ಅಫಿಕ್ಸ್ ಆಗಿರಬೇಕು. ಈಗ ನಾನು ಕೂತಿದ್ದೀನಿ, ನನ್ನ ಹಿಂದ್ಗಡೆಗೆ ಇರಬೇಕು, ಪಬ್ಲಿಕ್ ಬಂದು ನೋಡಿದ ತಕ್ಷಣ ಇದನ್ನು ಕಾಣಂಗಿರಬೇಕು. ಐ ವಿಲ್ ಗಿವ್ ದಿಸ್ ಒನ್ ಕಾಪಿ, ನಾನು ಇಒ ಅವರಿಗೆ ಮತ್ತು ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿರ್ತೀನಿ. ಆಲ್ ಡಿಪಾರ್ಟ್ಮೆಂಟ್ಸ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಸೇಮ್ ಕಂಟೆಂಟಲ್ಲಿ ಇರೋದು 3x2. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಸಾರ್ವಜನಿಕರು ತಮ್ಮ ಕೆಲಸಗಳನ್ನು ಆಗಲಿಕ್ಕೆ ಸರ್ಕಾರಿ ನೌಕರರ ಲಂಚದ ಬೇಡಿಕೆ ಇಟ್ಟಿದ್ದಲ್ಲಿ ಅಥವಾ ವಿಳಂಬವಾಗಿ ಕೆಲಸ ಮಾಡಿದ್ದಲ್ಲಿ ಅಥವಾ ಲಂಚಕ್ಕೆ ಬೇಡಿಕೆ ಡೈರೆಕ್ಟ್ ಆಗಿ ಇಲ್ದಲ್ಲ ಇಂಡೈರೆಕ್ಟ್ ಆಗಿ ಆದರೆ ಏನಾದರೂ ಇಟ್ಟಿದ್ದಲ್ಲಿ ನೇರವಾಗಿ ನನ್ನ ಮೊಬೈಲ್ ಸಂಖ್ಯೆ 9480806221. ರಿಪೀಟ್ ಮಾಡಿ, 9480806221. ಅಥವಾ ಕಚೇರಿದು ಲ್ಯಾಂಡ್ಲೈನ್ ನಂಬರ್ 2225522 2225522. ಇಲ್ಲಿ ಕಚೇರಿಗೆ ಕಾಲ್ ಮಾಡಿ ಆಫೀಸ್ಗೆ ಬಂದು ಲಿಖಿತವಾಗಿ ದೂರನ್ನು ಕೊಡಲಿಕ್ಕೆ ನನ್ನ ಕಡೆಯಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ. ಪ್ಲಸ್ ಎವ್ರಿ ಮಂತಲ್ಲಿ ನಾನು ಒಂದು ನಿಗದಿಯನ್ನು ಪಡಿಸ್ತೀನಿ, ಒಂದು ದಿನಾಂಕವನ್ನು ನಿಗದಿಪಡಿಸ್ತೀವಿ. ಆ ದಿನಾಂಕದಂದೇ ಪ್ರತಿ ತಿಂಗಳು ಈ ಸಭಾಂಗಣದಲ್ಲಿ ನಾನು ಪಬ್ಲಿಕ್ ಮೀಟಿಂಗನ್ನು ಮಾಡ್ತೀನಿ. ಸೊ ದಯವಿಟ್ಟು ಈ ಮೆಸೇಜನ್ನು ಎಷ್ಟು ಸಾರ್ವಜನಿಕರಿಗೆ ತಲುಪಲಿಕ್ಕಾಗತ್ತೆ ತಲುಪಿಸಿ. ಕೆಲವೊಂದು ಯಾಕೆ ಯೂನಿಟ್ ಹೆಡ್ಡಿಂದ 20 ಡೇಸ್ ಹೇಳ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಕೆಲವರು 2-3 ಚಾರ್ಜ್ ಇರ್ಬೋದು, ಬೇರೆ ಒಂದು ಒತ್ತಡ, ಕೆಲಸದ ಒತ್ತಡ ಇರ್ಬೋದು. ಸೊ ಅಪ್ಲಿಕೇಶನ್ ರಿಸೀವ್ ಆಗಿರೋ ಡೇಟಿಂದ 20 ಡೇಸಲ್ಲಿ ಅದು ಡಿಸ್ಪೋಸ್ ಆಗಬೇಕು. ಥರ್ಡ್ ಇಂಪಾರ್ಟೆಂಟ್, ಅಪ್ಲಿಕೇಶನ್ ರಿಸೀವ್ ಆಗ್ತಿದ್ದಂಗೆ ಇನ್ವರ್ಡ್ ಆ್ಯಂಡ್ ಔಟ್ವರ್ಡ್ ಅನ್ನು ಮೇಂಟೈನ್ ಮಾಡಿ. ಎಕ್ಸಾಂಪಲ್ ಬರುತ್ತೆ, ಬಂದಾದ್ಮೇಲೆ ಏನು ಮಾಡ್ತಾರೆ, ಇನ್ವರ್ಡ್ಸ್ ಇರೋದಿಲ್ಲ, ಯಾರ ಹತ್ರ ಅಪ್ಲಿಕೇಶನ್ ಬಿದ್ದಿದೆ ಗೊತ್ತಿಲ್ಲ, ಯಾರಿಗೆ ಹೋಗಿದೆ ಗೊತ್ತಿಲ್ಲ. ಈಗ ಯಾವುದೋ ಒಂದು ಬೆಸ್ಟ್ ಆಮ್ ಫಾರ್ ಎಕ್ಸಾಂಪಲ್, ಏನೋ ಒಂದು TC ಬೇಕು ಅಂತಲೂ ಏನೋ ಒಂದು ಅಪ್ಲೈ ಮಾಡಿರ್ತಾರೆ, AEE ಆಫೀಸಲ್ಲಿ ರಿಸೀವ್ ಆಗಿರುತ್ತೆ, ಅಲ್ಲಿಂದ ನೆಕ್ಸ್ಟ್ ಯಾರಿಗೆ ನೀವು ಹಾಕ್ತೀರಿ ಏನಾಗಿದೆ ಗೊತ್ತೇ ಇರೋದಿಲ್ಲ. ತಹಸೀಲ್ದಾರ್ ಆಫೀಸಲ್ಲಿ ಕಂಪ್ಯೂಟರ್ ಸೆಕ್ಷನ್ಗೆ ಬಂದಿರುತ್ತೆ, ಇಲ್ಲ ಡೈರೆಕ್ಟ್ ಟಪಾಲಲ್ಲಿ ತೊಗೊಂಡಿರ್ತಾರೆ, ಅದು ನೆಕ್ಸ್ಟು ಹೋಗೋದೇ ಇಲ್ಲ, ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಅಕೌಂಟ್ಮೆಂಟ್ ಇರೋದಿಲ್ಲ. ಅಪ್ಲಿಕೇಶನ್ ರಿಸೀವ್ ಮಾಡಬೇಕಾದ್ರೆ ಕಂಪ್ಯೂಟರ್ ಸೆಕ್ಷನ್ ಆಗಲಿ ಅಥವಾ ಟಪಾಲಲ್ಲಿ ನಿಮಗೆ ಯಾವ್ಯಾವ ದಾಖಲಾತಿಗಳು ಅವರು ಅಟ್ಯಾಚ್ ಮಾಡಿರಬೇಕು ಅದನ್ನು ಸ್ಕ್ರುಟ್ನಿ ಮಾಡ್ಕೊಳ್ಳಿ ಅಲ್ಲೇ, ಆ ಟೈಮಲ್ಲೇ ಸ್ಕ್ರುಟ್ನಿ ಮಾಡಿ ಇಂತಿಂಥ ದಾಖಲಾತಿಗಳು ಇಲ್ಲ ಅಂದರೆ ಆ ಅಪ್ಲಿಕೇಶನ್ ಮೇಲೆ ಎಂಡಾರ್ಸ್ ಮಾಡಿ, ಅವ್ರ ಅಪ್ಲಿಕೇಶನ್ ಮೇಲೆ ಎಂಡಾರ್ಸ್ ಮಾಡಿ, ಇಂತಿಂಥ ದಾಖಲಾತಿಗಳು ಇಲ್ಲ, ನೀವು ಇಷ್ಟು ದಿವಸದೊಳಗೆ ಸಬ್ಮಿಟ್ ಮಾಡಿದ್ರೆ ನಾವು ಕನ್ಸಿಡರ್ ಮಾಡ್ತೀವಿ ಅಥವಾ ರಿಜೆಕ್ಟ್ ಮಾಡ್ತೀವಿ, ನಿಮ್ಮ ರೂಲ್ ಪ್ರಕಾರದಲ್ಲಿ ಏನಿದೆ ಅದನ್ನು ಮಾಡಿ, ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗಿದೆ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಇಟ್ಕೊಳ್ಳಿ.
ಕಂಪ್ಯೂಟರ್ ಆಪರೇಟರ್ ಇಂದ ಆರ್ ಐಗೆ ಬರುತ್ತೆ, ಆರ್ ಐ ಇಂದ ವಿ ಎಗ್ ಹೋಗ್ತದೆ, ಅಗೇನ್ ಇಟ್ ಹ್ಯಾಸ್ ಟು ಬಿ ಕಮ್ ಬ್ಯಾಕ್. ವಿ ಎ ರಿಪೋರ್ಟ್ ಅನ್ನ ಮಾಡ್ಬಿಟ್ಟು ಆರ್ ಐ ಕಳಿಸ್ತಾರೆ, ಯಾವಾಗ ಕಳಿಸಿದ್ರು ದಾಖಲಾತಿ ಇಟ್ಕೊಳ್ಳಿ. ಆರ್ ಐ ಇಂದ ತಹಸೀಲ್ದಾರ್ಗೆ ಅಥವಾ ಡೆಪ್ಯೂಟಿ ತಹಸೀಲ್ದಾರ್ಗೆ ಅಥವಾ ಶಿರಸ್ತದಾರ್ಗೆ ಯಾವಾಗ ಹೋಗುತ್ತೆ ನೋಡ್ಕೊಳ್ಳಿ, ಅಲ್ಲಿಂದ ತಹಸೀಲ್ದಾರ್ಗೆ ಯಾವಾಗ ಬಂದಿದೆ. ಲೈಕ್ ವಿತ್ ಈವನ್ ಯು ಆಲ್ ಅದರ್ ಡಿಪಾರ್ಟ್ಮೆಂಟ್ ಈ ಪ್ರೊಸೀಜರ್ ಅನ್ನ ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ಯಾಶ್ ಡಿಕ್ಲರೇಷನ್ ಅನ್ನ ನೀವು ಇಟ್ಕೊಳ್ಳಿ, ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿ. ಪ್ರತಿಯೊಬ್ಬರು ಎಂಪ್ಲಾಯಿ ಯುನಿಟ್. ಈ ದಿನ ದಿನಾಂಕ 29/11/2018 ಎ ಸಿ ಬಿ ಆಂಟಿ ಕರಪ್ಷನ್ ಬ್ಯೂರೋ ತುಮಕೂರು ವತಿಯಿಂದ ಶಿರಾ ತಾಲೂಕಿನಲ್ಲಿ ಸಾರ್ವಜನಿಕ ಸಭೆ ಅಂದರೆ ಪಬ್ಲಿಕ್ ಮೀಟಿಂಗ್ ಅಥವಾ ಔಟ್ರೀಚ್ ಪ್ರೋಗ್ರಾಮನ್ನು ನಾವು ಇವತ್ತು ಏರ್ಪಡಿಸಿದ್ವಿ. ಈ ದಿನ ಪಬ್ಲಿಕ್ಕಲ್ಲಿ ಒಟ್ಟು ನಮಗೆ 6 ಕಂಪ್ಲೇಂಟ್ಸನ್ನು ನಾವು ರಿಸೀವ್ ಮಾಡಿದ್ದು, ಫಿರ್ಯಾದಿಗಳನ್ನು ರಿಸೀವ್ ಮಾಡಿದ್ದು. ನಮ್ಮ ಭ್ರಷ್ಟಾಚಾರ ಕಾಯ್ದೆ ಅಡಿಯಲ್ಲಿ ಬರದೇ ಇರೋದ್ರಿಂದ ಈ ಅಪ್ಲಿಕೇಶನ್ಸನ್ನು ಕನ್ಸರ್ನ್ಡ್ ಯೂನಿಟ್ ಆಫೀಸರ್ಸ್ಗೆ ನಾವು ಅದನ್ನು ವಿಚಾರಣೆ ಮಾಡಿ ಕ್ರಮ ಜರುಗಿಸ್ಬಿಟ್ಟು 15 ದಿನದ ಒಳಗಾಗಿ ನಮಗೆ ನಮ್ಮ ಕಚೇರಿಗೆ ವರದಿಯನ್ನು ನೀಡಲಿಕ್ಕೆ ನಾವು ಅವರಿಗೆ ಕಳಿಸ್ಕೊಟ್ಟಿರ್ತೀವಿ. ಅದರೊಳಗೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟು, ಒಂದು ತಾಲೂಕು ಪಂಚಾಯಿತಿ, 2 ಇಒಗೆ ಹೋಗಿದೆ, ಒಂದು ಡೆಪ್ಯೂಟಿ ಡೈರೆಕ್ಟರ್ ಮೈನ್ಸ್ ಅಂಡ್ ಜಿಯೋಲಜಿಗೆ ಕಳಿಸಿದ್ವಿ, ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಫಿರ್ಯಾದಿಗಳನ್ನು ನಾವು ಇವತ್ತು ರಿಸೀವ್ ಮಾಡಿದ್ವಿ. ಇಷ್ಟು ಈ ದಿನದಲ್ಲಿ ನಡೆದಿದೆ. ಎರಡನೇದಾಗಿ ನಾವು ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಯಾವುದೇ ಸಾರ್ವಜನಿಕರು ಸರ್ಕಾರಿ ಕಚೇರಿಯಲ್ಲಿ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ತಮ್ಮ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರಿ ನೌಕರರು ತಮ್ಮ ಕೆಲಸ ಮಾಡಿಕೊಳ್ಳಿಕ್ಕೆ ಲಂಚದ ಬೇಡಿಕೆಯನ್ನು ಇಟ್ಟಲ್ಲಿ ಅಥವಾ ವಿಳಂಬ ಮಾಡಿದ್ದಲ್ಲಿ, ಅನ್ನೆಸರಿಯಾಗಿ ವಿಳಂಬ ಮಾಡಿದ್ದಲ್ಲಿ ನನ್ನ ಕಚೇರಿಗೆ ಅಂದರೆ ಎ ಸಿ ಬಿ ತುಮಕೂರು ಟಿ ಬಿ ಹಾಸ್ಪಿಟ್ಲ್ ಅಪೋಸಿಟಲ್ಲಿ ಇರುವಂಥ ಎ ಸಿ ಬಿ ಕಚೇರಿಗೆ ಬಂದು ನನಗೆ ಲಿಖಿತವಾಗಿ ಫಿರ್ಯಾದನ್ನು ನೀಡಲಿಕ್ಕೆ ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿಯನ್ನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ನನ್ನ ನಂಬರನ್ನು ಕೊಟ್ಟಿರ್ತೀನಿ, 9480806221. ಮತ್ತೊಮ್ಮೆ ಹೇಳ್ತೀನಿ ನನ್ನ ದೂರವಾಣಿ ಸಂಖ್ಯೆಯನ್ನು, 9480806221, ಅಥವಾ ಕಚೇರಿ ಸಂಖ್ಯೆ 2255522, ಈ ಕಚೇರಿಗೆ ಕಾಲ್ ಮಾಡಿ ಬಂದು ಲಿಖಿತವಾಗಿ ದೂರನ್ನು ನೀಡಲು ಈ ಮೂಲಕ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀನಿ. ಶಿರಾ ತಾಲೂಕು ರಕ್ಷಣಾ ವೇದಿಕೆ ಇವರ ವತಿಯಿಂದ ಸಿರಾನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು. ಭ್ರಷ್ಟಾಚಾರಗಳನ್ನು ಮಾಡುವಂಥದ್ದು ನಮ್ಮ ಹೆಸರುಗಳನ್ನ ಹೇಳ್ಕೊಂಡು, ನಮ್ಮ ಸದಸ್ಯತ್ವದ ಹೆಸರುಗಳನ್ನ ಹೇಳ್ಕೊಂಡು, ನಮ್ಮ ನೋಂದಣಿ ಸಂಖ್ಯೆಗಳನ್ನ ಹೇಳ್ಕೊಂಡು ಏನಾದರೂ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ಮಾಡೋದು, ಕಾರ್ಯಕರ್ತರಿಗೆ ದಾರಿ ತಪ್ಪಿಸುವಂಥದ್ದು ಮಾಡುವಂಥದ್ದು, ಇದೇನಾದರೂ ಆದರೆ ಮುಂದಿನ ದಿನಗಳಲ್ಲಿ ಖಂಡಿತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ನ್ಯಾಯಾಲಯ ತೀರ್ಮಾನ ಮಾಡಿದೆ. ಸೊ ಹಾಗಾಗಿ ಈಗ ಹಲವಾರು ಇಲ್ಲಿ ಹೋಬಳಿ ಅಧ್ಯಕ್ಷರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಸದಸ್ಯರಿದ್ದಾರೆ, ಇದು ಎಲ್ಲರ ಗಮನಕ್ಕೆ ಇರಲಿ ಅಂತ ಈ ಒಂದು ಸಭೆಯನ್ನು ತುಂಬ ತುರ್ತಾಗಿ ತುಂಬ ಆತುರಾತುರವಾಗಿ ನಾವು ಕರೆದಂಥದ್ದು, ತುಂಬ ಸಮಯನೂ ಇರಲಿಲ್ಲ ಹಾಗಾಗಿ ಇರಲಿಲ್ಲ ಅಂತ ಕರೆದಂಗೆ ಆಯ್ತಿದ್ದು. ತಮ್ಮೆಲ್ಲರ ಗಮನಕ್ಕೂ ಇದೊಂದು ಇರಲಿ, ಯಾಕೆಂದ್ರೆ ಈಗಾಗಲೇ ಸಂಘಟನೆಗಳು ಯಾವ ತಲೆ ಎತ್ತಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತೇನೆ. ನಂತರ ಸಭೆಯ ಮೂಲಕ ಅಧ್ಯಕ್ಷರು ಹಾಗೇನೆ ಇವತ್ತು ಸಂಘಟನೆಯಲ್ಲಿ ಏನು ಹೋಬಳಿ ಮಟ್ಟದ ಕಾರ್ಯಕರ್ತರಿದ್ದಾರೆ, ನಗರ ಮಟ್ಟ ಈ ಸಂಘಟನೆ ಈಗ ಮುಂದುವರಿಸ್ಬೇಕು. ಇಲ್ಲಿ ದಾರಿ ತಪ್ಪಿಸುವಂಥದ್ದು, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು, ಬೇರೆಯವ್ರನ್ನಾಗೆ ದಾರಿ ತಪ್ಪಿಸುವಂಥದ್ದು, ಪ್ರೋತ್ಸಾಹ, ಮತ್ತೇನು ಕಾರ್ಯಕರ್ತರಿದ್ದಾರೆ, ಹೋಬಳಿ ಮಟ್ಟದ ಅಧ್ಯಕ್ಷರಿದ್ದಾರೆ, ಎಲ್ಲರ ಪ್ರೋತ್ಸಾಹ, ಮಹಿಳಾ ಸಂಘಟನೆಯವರು ಸಹ ಬಹಳಷ್ಟು ನಮಗೆ. ಯಾಕೆಂದರೆ ನಾನು ಹಳಬರ್ಗೆ ಹೇಳಕ್ಕೆ ಬಯಸ್ತೀನಿ, ಇಲ್ಲಿ ಭಾಳ ನೊಂದಿದ್ದೀವಿ ವಿಚಾರಕ್ಕೆ. ನಾವು ಸುಮಾರು ಇಲ್ಲಿವರೆಗೂ ಹೋರಾಟ ಕಾರ್ಯಕ್ರಮಗಳು ಅಂತೇಳಿ ರಾಜ್ಯದಲ್ಲಿ ಮಾತಾಡೋಂಥ ಸುದ್ದಿಯಾಗಿ ಅಷ್ಟು ಎತ್ತರಕ್ಕೆ ಬೆಳೆದು ಮತ್ತು ಅದೇ ಭೂಮಿ ಲೆವೆಲ್ಗೆ ಕುಸಿತೋಯ್ತು. ಇದು ಕಾರಣ ನಮ್ಮಲ್ಲಿ ಹೊಂದಾವಣಿಕೆ ಇಲ್ದಿರೋಂಥದ್ದು, ತಪ್ಪುಗಳು ಆಗಿದೆ ಸಹಜ. ನಾನು ವಾದ ವಿವಾದ ಕೇಳಿದಿರೋನೆ, ನಾನು ಮಾತಾಡಿರೋನೆ, ಅದನ್ನು ಎಲ್ಲೋ ಒಂದು ಕಡೆ ನಾವೇ ಕುತ್ಕೊಂಡು ಒಂದು ಚರ್ಚೆ ಮಾಡ್ಕೊಂಡು ಇವತ್ತು ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು ಅದು ಅದಕ್ಕೆ ಮದ್ದಲ್ಲ, ಒಂದು ಆರೋಗ್ಯಕರವಾಗಿರುವಂಥ ಚರ್ಚೆಯನ್ನು ಮಾಡ್ಕೊಂಡು, ಯಾಕಂದ್ರೆ ಮನುಷ್ಯನಿಗೆ ತಪ್ಪು ಮಾಡದಿರೋಂಥ ಮನುಷ್ಯ ಎಲ್ಲ ಕೂತ್ಕೊಂಡು ತಿದ್ದಬೇಕು, ಅವನ್ನ ತಿದ್ದಿಸಿ ದಾರಿಗೆ ಬರಲಿಲ್ಲ ಅಂದ್ರೆ ಕೈ ಬಿಡೋದು ಇನ್ನೊಂದು ಮಾಡ್ಕೊಂಡು
ರಕ್ಷಣಾ ವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಕಪ್ಪು ಚುಕ್ಕೆಯನ್ನು ಬರೆದಾಯ್ತು. ಮುಂದೆ ಒಂದು ಎಂಥ ಸಂದರ್ಭ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ ಅಂದ್ರೆ, ಕರ್ನಾಟಕ ರಕ್ಷಣಾ ವ್ಯವಸ್ಥೆಗೆ ಸೇರ್ತೀನಿ ಅಂತ ಅಂದ್ರೆ ಮೊದಲು ತಾಲೂಕ್ ಅಧ್ಯಕ್ಷರು ಸೆಲೆಕ್ಟ್ ಮಾಡ್ಬೇಕಾಗ್ತದೆ, ತದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಪ್ಪ ಇನ್ನೊಂದು ಮತ್ತೆ ಗೌಡ್ರಿಗೆ ಕೇಳ್ಬೇಕು, ಆಮೇಲೆ ನಿನ್ನ ರಕ್ಷಣಾ ವ್ಯಕ್ತಿಗೆ ಸೇರಿಸ್ಕೊಳ್ತೀವಿ ಅನ್ನೋ ಒಂದು ಸಂದರ್ಭ ಬರ್ತದೆ ಅಂತ ಹೇಳಿ ಈ ಒಂದು ಸಂದರ್ಭ ನಾನು ಹೇಳಿದ್ದು. ಆದರ್ಶ್ ಅವರು ಆಗಿರ್ಬೋದು, ಇವರೆಲ್ಲ ನಾವೆಲ್ಲ ನಾವು ನಿಮಗೆ ಸಾಕಷ್ಟು ದುಡ್ದಿರೋರು ಇದ್ದೀವಿ. ನಾವು ನಾನು ಕೂಡ 5 ವರ್ಷ ಕೋರ್ಟು ಜೈಲು ಕೇಸು ಬೇಲು ಎಲ್ಲ ಮುಗಿಸ್ಕೊಂಡು ನೋವನ್ನು ಉಂಡ್ರು. ಈಗ ಈ ನೂತನವಾಗಿ ಆಗಿರುವಂಥ ಅಧ್ಯಕ್ಷರು ಮತ್ತು ಬಾಬು ಅವರು ಅಂಜನಪ್ಪರು ಕೂಡ ಇವಾಗ ಬೆಂಗಳೂರು ಕೋರ್ಟ್ಗೆ ಓಡಾಡ್ತಾ ಇದ್ದಾರೆ, ಇದೆಲ್ಲ ನಿಮಗೆ ಗೊತ್ತಿರೋ. ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಶಿರಾದಲ್ಲಿ ಆಯೋಜಿಸಿದರು. ಅದು ಸುಮಾರು ಒಂದು ವಾರಗಳ ಕಾಲ ಶಿರಾ ತಾಲೂಕು ಹೊರತುಪಡಿಸಿ ಬೇರೆ ತಾಲೂಕಿನ ಜನನು ಬಂದು ಆ ಒಂದು ಕಾರ್ಯಕ್ರಮ ನೋಡಿ ಬಹಳ ಸಂತೋಷಪಟ್ಟು ಒಂದು ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ತದನಂತರ ಅದು ಆಂತರಿಕ, ಅದು ನನಗೆ ಅದರ ಸಂಬಂಧ ಇಲ್ಲ, ಕೆಲವಾರು ವಿಚಾರಗಳಿಂದ ಅದು ಯಾಕೋ ಹಾಗೆ ಅದರದ್ದು ಸ್ಥಗಿತವಾಗಿದ್ದು ನನ್ನ ಗಮನಕ್ಕೆ ಬಂತು. ಈಗ ಮತ್ತೆ ನಮ್ಮ ಕಿಶೋರ್ ಅವರು ನೂತನವಾಗಿ ಅಧ್ಯಕ್ಷರಾದ ಮೇಲೆ ಕಳೆದ ವಾರ ಬಂದು ಈ ಥರ ನಮಗೊಂದು ಈ ಕಾರ್ಯಕ್ರಮದಂದರೆ ನಮ್ಮ ಒಂದು ಸಂಘಟನೆಯಲ್ಲಿ ನೀವು ರಾಜಕೀಯ ಮಾಡುವಂತಹ ಧುರೀಣರು ಪಕ್ಕಕ್ಕೆ ಹೋಗಿದ್ದಾರೆ. ಇವತ್ತು ರಾಜಕೀಯ ಮಾಡುವಂಥ ಧುರೀಣರುಗಳು ಏನಾದರೂ ಕೆಲಸ ಮಾಡಬೇಕಾಗಿದ್ದರೆ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಕೆಲಸ ಮಾಡಬೇಕು. ಈ ಒಂದು ವ್ಯವಸ್ಥೆ ನಮ್ಮ ಶಿರಾ ತಾಲೂಕಿಗೆ ಸಿಕ್ಕಿರೋದು ನಿಜಕ್ಕೂ ನಮ್ಮ ಶಿರಾ ತಾಲೂಕಿನಲ್ಲಿರುವಂತಹ ಎಲ್ಲ ಜನಗಳ ಒಂದು ದುರದೃಷ್ಟ ಅಂತ ಬಿಟ್ಟರೆ ನನಗೆ ಈ 2 ವರ್ಷದಲ್ಲಿ ಬಹಳಷ್ಟು ಹತ್ತಿರದಿಂದ ನಾನು ನೋಡಿದ್ದೀನಿ. ಈ ವಾತಾವರಣದಲ್ಲಿ ನನಗೆ ಕಿಶೋರ್ ಅವರು ಬಂದು ಈ ಥರ ಈ ಸಂಘಟನೆಯಲ್ಲಿ ಬರಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ಇಲ್ಲಪ್ಪ ಬೇಡ, ಯಾಕಂದ್ರೆ ಸ್ವಲ್ಪ ನಾನು ಸ್ವಲ್ಪ ನಿಷ್ಠುರವಾದಿ, ಯಾರಾದರೂ ಇನ್ನೂ ಆಸ್ಪಿರೆಂಟ್ಸು ಉತ್ತಮವಾದಂಥ ಕೆಲಸ ನಿರ್ವಹಿಸೋದಿದ್ದರೆ ಸೆಲೆಕ್ಟ್ ಮಾಡಿ ದಯವಿಟ್ಟು ತಗೊಳ್ಳಿ, ನನ್ನ ಎಲ್ಲ ಪೂರ್ಣ ನಿಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದ್ದೆ. ಕೊನೆಗೆ ಇಲ್ಲ ನಾವು ಚರ್ಚೆ ಮಾಡಿದ್ದೀವಿ ನೀವು ಬನ್ನಿ ಅಂತ ಹೇಳಿ ನಮ್ಮನ್ನು ಮತ್ತೆ ಕರೆದಾಗ, ಇಷ್ಟು ವರ್ಷ ನಾವು ಏನು ಸೋಷಿಯಲ್ ವರ್ಕ್ ಅಂತ ಏನು ಮಾಡ್ಕೊಂಡ್ಬಂದಿದ್ದೀವಿ, ನನ್ನ ವೈಯಕ್ತಿಕ ನನಗೋಸ್ಕರ ಅಂತ ನಾನು ಏನು ಇವತ್ತಿನ ತನಕ ನಾನು ಅಲ್ಲಾಷ್ಟಪಟ್ಟಿಲ್ಲ. ಯಾಕೆಂತ ಹೇಳಿದ್ರೆ 76ನೇ ಇಸ್ವಿನಲ್ಲಿ ನಾನು ಸ್ವಲ್ಪ ನಾನು ಬ್ರೀಫ್ ಆಗಿರ್ತೀನಿ, PLD ಬ್ಯಾಂಕ್ನಲ್ಲಿ ನಾನು ಅಪಾಯಿಂಟ್ ಆಗಿದೆ. 13 ವರ್ಷಗಳ ಕಾಲ ನಾನು PLD ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದೆ. 10 ವರ್ಷ ಶಿರಾದಲ್ಲಿದ್ದೆ, ತುಮಕೂರು ಮತ್ತು ಹಿರಿಯೂರಿನಲ್ಲಿ ಸೇವೆ ಸಲ್ಲಿಸಿದೆ, ಅಲ್ಲೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ತಗೊಂಡಿಲ್ಲ ಇವತ್ತಿಗೂ. ಶಿರಾ ತಾಲೂಕು ಭುವನಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ರೈಲ್ವೆ ಭೂಸ್ವಾಧೀನ ವಿಶೇಷಾಧಿಕಾರಿಗಳು ರೈತರೊಂದಿಗೆ ಚರ್ಚಿಸಿದರು. ದಿನಾಂಕ 29/11/2018 ಗುರುವಾರದಂದು ಶಿರಾ ತಾಲೂಕು ಭುವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ ತುಮಕೂರು ರಾಯದುರ್ಗ ಹಾಗೂ ತುಮಕೂರು ದಾವಣಗೆರೆ ರೈಲ್ವೆ ಯೋಜನಾ ಅಧಿಕಾರಿಗಳು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರದ ಹಕ್ಕು ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯ ಅಧಿನಿಯಮ 2013 ಕಲಂ 16(1) ನಿಯಮ 2 ಸಿದ್ಧಪಡಿಸಿರುವ ಕರಡು ಪ್ರತಿಯ ಬಗ್ಗೆ, ನಿಯಮ 4 ಮತ್ತು 5 ಅನ್ವಯ ಕರಡು ಪಟ್ಟಿಯ ಬಗ್ಗೆ ಬಾಧಿತ ಕುಟುಂಬಗಳೊಂದಿಗೆ ಚರ್ಚೆ ಮತ್ತು ಅಹವಾಲು ಅಪೇಕ್ಷಣೆಗಳ ಸ್ವೀಕಾರಕ್ಕಾಗಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳು ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯವರ ಸಮ್ಮುಖದಲ್ಲಿ ಚರ್ಚಿಸಲಾಯಿತು. ದಿನಾಂಕ 30/11/2018 3 ತಾವರೆಕೆರೆ ಮಾರನಗೆರೆ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸಭೆ ನಡೆಸಲಾಗುತ್ತದೆ ಹಾಗೂ ಇದೇ ದಿನ ಪಂಜಿಗಾನಹಳ್ಳಿ ಲಕ್ಷ್ಮೀಸಾಗರ ದ್ವಾರಾಳು ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸಭೆ ನಡೆಸಲಾಗುತ್ತದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.